ಚುನಾವಣಾ ಸಮಯದಲ್ಲೂ ಅಕ್ರಮವಾಗಿ ಮದ್ಯ ಮಾರಾಟದ ಕಾರಣ ನಿಯಮ ಉಲ್ಲಂಘಿಸಿದ್ದಕ್ಕೆ 700 ಮದ್ಯದಂಗಡಿಗಳು ಬಂದ್. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಎಲೆಕ್ಷನ್ 3 ದಿನ ಇರುವಾಗ ಎಲ್ಲೂ ಕೂಡ ಮದ್ಯದಂಗಡಿ ಓಪನ್ ಮಾಡಬಾರ್ದು, ಮಾರಾಟ ಮಾಡಬಾರ್ದು ಅಂತ ಒಂದು ನೀತಿ ಸಂಹಿತೆ ಇದೆ. ಆದರೂ ಕೂಡ ಅದನ್ನು ಉಲ್ಲಂಘಿಸಿ ಮದ್ಯವನ್ನು ಮಾರಾಟ ಮಾಡ್ತಿದ್ದಂತ ಒಟ್ಟು 700 ಮದ್ಯದಂಗಡಿಗಳನ್ನ 15 ದಿನಗಳವರೆಗೆ ಬಂದ್ ಮಾಡಲಾಗಿದೆ. 5,000 ರಿಂದ 50,000 ರೂಪಾಯಿವರೆಗೂ ಫೈನ್ ಹಾಕಲಾಗಿದೆ ಅಂತ ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ರಮವಾಗಿ ಶೇಖರಿಸಲಾಗಿದ್ದಂತ 36 ಕೋಟಿ ರೂಪಾಯಿಗಳಷ್ಟು ಡ್ರಿಂಕ್ಸ್ ಅನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಈ ಬಾರಿಯ ಲೋಕಸಭಾ ಚುನಾವಣೆ ಸಾಧ್ಯವಾದಷ್ಟು ನ್ಯಾಯಯುತವಾಗಿ ನಡಿಬೇಕು ಅಂತ ಅಂದ್ಬಿಟ್ಟು ಚುನಾವಣಾಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಚುನಾವಣಾ ಸಮಯದಲ್ಲೂ ಅಕ್ರಮವಾಗಿ ಮದ್ಯ ಮಾರಾಟದ ಕಾರಣ ನಿಯಮ ಉಲ್ಲಂಘಿಸಿದ್ದಕ್ಕೆ 700 ಮದ್ಯದಂಗಡಿಗಳು ಬಂದ್.